ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಚಕ್ಕೆ, ದಾಲ್ಚಿನ್ನಿ ಮತ್ತು ಪಲಾವ್ ಎಲೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಿಳಿಸ್ಕೊಳ್ಳೋಣ ಅಂತೇಳ್ಬಿಟ್ಟು. ಚಕ್ಕೆ ಅಥವಾ ದಾಲ್ಚಿನ್ನಿನ ಹೇಗೆ ಮಾಡ್ತಾರೆ ಅಂತ ಅನೇಕರಿಗೆ ಗೊತ್ತಿಲ್ಲ. ಚಕ್ಕೆ ದಾಲ್ಚಿನ್ನಿ ಎರಡೂ ಒಂದೇ. ಕನ್ನಡದಲ್ಲಿ ಚಕ್ಕೆ ಅಂತೀವಿ, ಹಿಂದಿಲಿ ದಾಲ್ಚಿನ್ನಿ ಅಂತಾರೆ. ಆ್ಯಕ್ಚುಲಿ ದಾಲ್ಚಿನ್ನಿ ಅನ್ನೋದು ಒಂದು ಪದ ಬಂದು ಸಂಸ್ಕೃತದಿಂದ ಬಂದಿದ್ದ ಪದ. ಅದನ್ನು ದಾಲ್ಚಿನ್ನಿ, ದಾಲ್ಚಿನ್ನಿ ಇಲ್ಲ, ಅದು ದಾಲ್ಚಿನ್ನಿ ಅಂತ. ಡಾಲ್ ಅಂತ ಅಂದರೆ ಕೊಂಬೆ ಅಥವಾ ಒಂದು ಮರ ಅಂತೇಳ್ಬಿಟ್ಟು. ಚಿನ್ನಿ ಅಂತ, ಚಿನ್ನಿ ಅಂತ ಅಂದರೆ ಚಿನ್ನಿ ಇಲ್ಲ, ಚಿನ್ನಿ ಅಂತ ಅಂದರೆ ಸಕ್ಕರೆ. ಹಿಂದಿಲಿ ಚಿನ್ನಿ ಅಂದರೆ ಸಕ್ಕರೆ ಅಲ್ವಾ, ಹಾಗೆ ಅಂದರೆ ಸಕ್ಕರೆ ಅಂಶದಿಂದ ಕೂಡಿದ ಒಂದು ಮರ ಅಂತ ಅದರ ಅರ್ಥ. ಇವಾಗ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ದಾಲ್ಚಿನ್ನಿ ಹೋಗಿ ದಾಲ್ಚಿನ್ನಿ ದಾಲ್ಚಿನ್ನಿ ಅಂತ ಕರಿತೀವಿ. ಆಮೇಲೆ ನಮ್ಮ ಕನ್ನಡದಲ್ಲಿ ಚಕ್ಕೆ ಅಂತ ಕರೀತಾರೆ. ಇತ್ತೀಚೆಗೆ ಕನ್ನಡದವರು ಸಹ ದಾಲ್ಚಿನ್ನಿ ಅಂತ ಕರೆಯೋದು ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಇದು ನಮ್ಮನೆ ಹತ್ರ ಇರೋ ಮರನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಎರಡು ಮರಗಳನ್ನ ತೋರಿಸ್ತೀನಿ. ಒಂದು ಕಾಡಿಂದ ದಾಲ್ಚಿನ್ನಿ ಮರ, ಇನ್ನೊಂದು ಇದು ದೊಡ್ಡ ಮರ ಕಾಡಿಂದ ದಾಲ್ಚಿನ್ನಿ. ಇನ್ನೊಂದು ಆವಾಗಲೇ ಫಸ್ಟ್ ತೋರಿಸಿದ್ದು ನಮ್ಮನೆ ಹತ್ರ ಇರೋ ನಾವು ಬೆಳೆಸಿರುವಂತಹ ಮರ. ಸ್ಮೆಲ್ಲಲ್ಲಿ ಕಾಡಿನ ಮರ ತುಂಬ ಒಳ್ಳೆಯ ಪರಿಮಳ ಬರುತ್ತೆ. ನಾವು ಬೆಳೆಸೋದು ಇನ್ನೂ ಅಷ್ಟೊಂದು ಪರಿಮಳ ಇಲ್ಲ, ಅದು 3-4 ವರ್ಷದ್ದು. ಮತ್ತು ಈ ದಾಲ್ಚಿನ್ನಿನ ಹೆಚ್ಚಾಗಿ ಶ್ರೀಲಂಕಾದ ಭಾಗಗಳಲ್ಲಿ ಬೆಳೀತಾರೆ. ಅದರಲ್ಲಿ ಎರಡಿದೆ, ಅಂದರೆ ಎರಡು ಪ್ರಕಾರದ ದಾಲ್ಚಿನ್ನಿ ಇದೆ ಅಂತ ಹೇಳ್ತಾರೆ. ಒಂದು ಕ್ಯಾಸಿಯಾ, ಇನ್ನೊಂದು ಸಿಲೋನ್ ಅಂತ. ಅಂದರೆ ಸಿಲೋನ್ ಅಂದರೆ ಶ್ರೀಲಂಕಾದ ದಾಲ್ಚಿನ್ನಿ ಅಂತ. ಇನ್ನೂ ಎರಡು ವೆರೈಟಿ ಇದೆ, ಒಂದು ಇಥಿಯೋಪಿಯಾ ಮತ್ತು ಅರಬ್ ರಾಷ್ಟ್ರದ ದಾಲ್ಚಿನ್ನಿ ಅಂತ ಕೂಡ ಎರಡಿದೆ. ಈಗ ಏನು ಮಾಡ್ತಾರೆ ಅಂದರೆ, ಇದು ಮೇಯ್ನಾಗಿ ನಾನು ಏನು ನಿಮಗೆ ಗಿಡ ತೋರಿಸ್ತಾ ಅದರ ಕಾಂಡದ ಭಾಗವನ್ನು ಅಂತ ಕಟ್ ಮಾಡ್ತಾರೆ. ಕಟ್ ಮಾಡಿಬಿಟ್ಟು ಏನು ಮಾಡ್ತಾರೆ ಅಂದರೆ, ಅದ್ರ ಮೇಲ್ಗಡೆ ಸಿಪ್ಪೆನ ತೆಗಿತಾರೆ. ಈಗ ನಾವು ಆಲೂಗಡ್ಡೆ ಸಿಪ್ಪೆ ತೆಗಿತೀವಲ್ಲ, ಹಾಗೆ ಫಸ್ಟ್ ಅದು ಸಿಪ್ಪೆ ತೆಗಿತಾರೆ. ಅದು ಬೇಡದೇ ಇರೋ ಭಾಗ ಅದು, ಅಂದರೆ ಸಿಪ್ಪೆ ತೆಗೆದ ಮೇಲೆ ಅದನ್ನು ಚರ್ಮನ ಕಟ್ ಮಾಡ್ತಾರೆ. ಅಂದರೆ ಅದನ್ನ ಒಂದು ಚಾಕುವಿನ ಸಹಾಯದಿಂದ ಕಟ್ ಮಾಡಿ ಅದ್ರ ಮೇಲ್ಗಡೆ ಪದರನ ಅಂದರೆ ಲೇಯರ್ ಮಾತ್ರ ತಗೊಳ್ತಾರೆ. ಅದನ್ನು ಬಿಸಿಲಲ್ಲಿ ಒಣಗಿಸಲ್ಲ, ನೆರಳಲ್ಲಿ ಒಣಗಿಸ್ತಾರೆ. ಆಗ ಅದು ಉತ್ತಮವಾದ ದಾಲ್ಚಿನಿಯಾಗಿ ಇರುತ್ತೆ ಅಂತ ಒಂದು ನಂಬಿಕೆ ಅವ್ರದ್ದು. ಅದಕ್ಕೆ ಇದು ಶ್ರೀಲಂಕಾದ ಭಾಗದಲ್ಲಿರುವ ದಾಲ್ಚಿನಿ ಉತ್ತಮ ಗುಣಮಟ್ಟದ ಅಂತ ಮುಂಚೆಯಿಂದ ಕನ್ಸಿಡರ್ ಮಾಡ್ತಾರೆ. ನೀವು ಏನು ವೀಡಿಯೋದಲ್ಲಿ ನೋಡಿದ್ರು ಅದು ಇದು ಚಕ್ಕೆ ಅಥವಾ ದಾಲ್ಚಿನ್ನಿ ಪ್ರೊಸೀಜರ್ ಆಯಿತು, ಅಂದರೆ ಹೇಗೆ ಮಾಡ್ತಾರೆ, ಹೇಗೆ ಒಣಗಿಸ್ತಾರೆ, ಅದನ್ನೆಲ್ಲ ಆಯಿತು. ಈ ದಾಲ್ಚಿನ್ನಿ ಗಿಡದ ಇನ್ನೊಂದು ವಿಶೇಷತೆ ಏನೆಂದರೆ, ಇದಕ್ಕೆ ಹುಳ ಹಿಡಿದಿಲ್ಲ. ಕಾರಣ ಏನಂತಂದರೆ, ಮೊದಲಿಂದಾಗಿ ಅದರಲ್ಲಿ ಸ್ಮೆಲ್ ಇರುತ್ತೆ. ಆ ಸ್ಮೆಲ್ಲಿನ ಕಾರಣದಿಂದ ಹುಳಗಳು ಯಾವುದೇ ರೀತಿಯಾಗಿ ಅದಕ್ಕೆ ಅಟ್ಯಾಕ್ ಆಗೋದಿಲ್ಲ. ಅದಕ್ಕೆ ಇದನ್ನು ರೈತರು ಆರಾಮಾಗಿ ಬೆಳಿಬೋದು. ಇದಕ್ಕೆ ಔಷಧಿ ಸಿಂಪಡಿಸುವ ಅವಶ್ಯಕತೆ ಇರೋದಿಲ್ಲ. ಶೀತ ಪ್ರದೇಶಗಳಲ್ಲಿ ಚೆನ್ನಾಗಿ ಬೆಳೀತದೆ ಇದು. ಮತ್ತು ರೈತರಿಗೆ ಒಂದು ಅಡ್ವಾಂಟೇಜ್ ಏನಂತಂದರೆ, ಇದಕ್ಕೆ ಗೊಬ್ಬರ ಆ ಥರ ಏನು ಹಾಕೋಗಿಲ್ಲ. ನಮ್ಮ ಕೃಷಿಕ ಮಿತ್ರರಿಗೋಸ್ಕರ ಇದನ್ನು ಮಾಡಿದೆ. ಯಾಕಂದರೆ ದಾಲ್ಚಿನ್ನಿಯ ಗಿಡಗಳು ಸ್ವಲ್ಪ ಟೈಮ್ ತೊಗೊಳುತ್ತೆ, ಆದರೆ ಶೀತ ಪ್ರದೇಶದಲ್ಲಿ ನೀವು ಸಮತಟ್ಟಾದ ಪ್ರದೇಶದಲ್ಲಿ ಬೆಳಬೇಕು ಅಂತಿಲ್ಲ, ಈ ಬೆಟ್ಟ ಗುಡ್ಡಗಳ ಆ ಥರ ಇರುವಂತಹ ಪ್ರದೇಶದಲ್ಲಿ ನೀವು ಹಾಕೋಕ್ಕಾಗಲ್ಲ ಏನೇನು ಅನ್ನೋ ಟೈಮ್ ಅಂಥ ಜಾಗದಲ್ಲಿ ನೀವು ಇದನ್ನು ಈ ಗಿಡಗಳನ್ನ ಹಾಕ್ಬೋದು. ಎಲೆಗೆ 1 ಕೆಜಿಗೆ 50 ರೂಪಾಯಿ 60 ರೂಪಾಯಿ ತೊಗೊಳ್ತಾರೆ. ಕಾಡಿನ ಎಲೆಗಳನ್ನ ತೊಗೊಂಡು ಮಾರೋದಕ್ಕೆ ಪರ್ಮಿಷನ್ ಇಲ್ಲ ಕೆಲವು ಕಡೆ. ಅದು ನೀವೇ ಬೆಳೆದಂಥ ಬೆಳೆಗಳಿಗೆ ಪರ್ಮಿಷನ್ ಇದೆ, 50-60 ರೂಪಾಯಿಲಿ ತೊಗೊಳ್ತಾರೆ. ಮತ್ತು ಚಕ್ಕೆನ ನಮ್ಮ ದೇಶದ ಚಕ್ಕೆ ಬಹುಭಾಗ ಚೀನಾ ಕಡೆಯಿಂದಲೇ ಬರ್ತದೆ. ಇಲ್ಲಿ ಕೇರಳ ಮತ್ತು ದಕ್ಷಿಣ ಭಾರತದಲ್ಲಿ ಕೇರಳದಿಂದ ತಮಿಳುನಾಡಿನಿಂದ ಸಹ ತಗೊಳ್ತಾರೆ. ನೀವು ಬೆಳೆದಂಥ ಮರ